ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಸ್ಪೇಟೆಗೆ ಹರಿ ಸಂಪಾಯ ಅಂತ ಈ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೇನೆ. ಈಗ ಕೊರವಂಜಿ ಸನ್ನಿವೇಶ ಪ್ರಾರಂಭ ಆಗಿದೆ. ಕೊರವಂಜಿ ಶ್ರೀಕೃಷ್ಣನ ಮಾರುವೇಷ, ಪರಮಾತ್ಮನೇ ಕೊರವಂಜಿಯಾಗಿ ಈಗ ಬಂದಿದ್ದಾನೆ. ಅಂಥ ಪರಮಾತ್ಮನ ಗುರುತು ಹಿಡಿಯಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಆತನ ಒಂದು ಸುಂದರವಾದಂಥ ರೂಪ, ಅದರಲ್ಲಿ ವಿಶೇಷವಾಗಿ ಸ್ತ್ರೀ ರೂಪ, ವಿಶೇಷವಾಗಿ ಎಲ್ಲರ ಮನವನ್ನು ಆಕರ್ಷಣೆ ಮಾಡುವಂಥ ಪರಮಾತ್ಮ ರೂಪಕ್ಕೆ ಮಾರು ಹೋಗದವರು ಯಾರೂ ಇಲ್ಲ. ಕೃಷ್ಣ ಪರಮಾತ್ಮ ಬರುವಾಗ ಆತನು ತಲೆಯಲ್ಲಿ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿಕೊಂಡು ಆ ಬ್ರಹ್ಮ ಸೃಷ್ಟಿ ಮಾಡಿದಂಥ ರುಕ್ಮಿಣಿ ಮಗ ಪ್ರದ್ಯುಮ್ನನ್ನು ಕುಸನ್ನಾಗಿ ಮಾಡಿಕೊಂಡು ಆತ ಅಲಂಕೃತ ಆಗಿ ನೋಡು, ಯಾರಿಗೂ ಕೂಡ ಅವರ ದಿವ್ಯ ತೇಜವನ್ನು ಕಂಡ ಮನ ಆಕರ್ಷಣೆ ಮಾಡುವಂಥ ಒಂದು ರೂಪವನ್ನು ಹೊತ್ತು ಬರುವಂಥ ಪರಮಾತ್ಮನನ್ನು ಕಂಡಂಥ ದೂತಿಯ ದೂತಿಕಾಸ್ತ ಹೇಳು, ನೀನು ಯಾರಮ್ಮ ಅಂತ ಕೇಳಿದ ಕ್ಷಣ ಏಮಮ್ಮ ಏಮಂತಾನೋ ಅಂತ ಒಂದು ತೆಲುಗು ಭಾಷೆಯಲ್ಲಿ ಮಾತನ್ನು ಪ್ರಾರಂಭ ಮಾಡಿದಂಥವರು. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ನಾಡಿನ ಬಗ್ಗೆ, ತಮ್ಮ ತಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕೆನ್ನುವಂಥ ಸಂದೇಶವನ್ನು ಹೇಳುತ್ತಾ, ಪ್ರತಿಯೊಬ್ಬರಿಗೂ ದೇಶಾಭಿಮಾನ ಅನ್ನೋದು ಬಹಳ ಮುಖ್ಯ. ಹಾಗೆ ನಾನು ನನ್ನ ನಾಡಿನ ಒಂದು ಪ್ರೌಢಿಮೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ತೆಲುಗಿನಲ್ಲಿ ಮಾತನಾಡಿದೆ ಅಂತ ಹೇಳ್ತಾ ಅವಳು ಕೇಳಿದಿ, ಆ ತಮ್ಮ ನಿಂದು ತೆಲುಗು ಭಾಷೆ, ನಿನ್ನ ತೆಲುಗು ನಾಡು, ನಾನು ಕನ್ನಡ ಮಾಡು, ಕನ್ನಡ ಭಾಷೆಯಲ್ಲಿ ಮಾತಾಡಿದಾಕ್ಷಣ ಕನ್ನಡ ಭಾಷೆಯಲ್ಲಿ ಮಾತಾಡ್ತದೆ, ನೀನು ಯಾರು ಅನ್ನೋದಾಕ್ಷಣ ನಾನು ಕೊರವಂಜಿ. ಅಲ್ಲಮ್ಮ ನಾವು ಕೊರವಂಜಿಯನ್ನು ನೋಡಿಲೇನು, ಅಲ್ಲ ನಾವು ನಿನ್ನ ನೋಡಿದ್ರೆ ಯಾವುದೋ ಒಂದು ದೇವತಾ ಸ್ತ್ರೀಯಾಗಿ ಕಾಣ್ತಾ ಇದ್ದಿ, ಮತ್ತು ನಮ್ಮಲ್ಲಿ ಬರುವಂಥ ಕೊರವಂಜಿಯಾಗಿ ಬೇರೆ ಇರ್ತಾರೆ, ಹೇಗಿರ್ತಾರೆ ಅಂತಂದರೆ ಅವರು 10-18 ತ್ಯಾಪಿಗೆ ಒಂದು ಸೀರೆ ಉಟ್ಟಿರ್ತಾರೆ, ಬಡವರು ಇರ್ತಾರೆ, ಮುಂದೆ ಬಗಲ ಒಂದು ಕೂಸಾಯಿ ಕುಸುಂಬಳ್ಬೇಕು, ಮಗನ ಎತ್ತಕೊಂಡು ಅನ್ನೋ ನಮ್ಮ ಅಲ್ಲಿಂದ ಅಡ್ಡಾಡ್ತಾ ಎಲ್ಲರ ಕಡೆ ಶಕುನ ಸಮುದ್ರಕ್ಕೆ ಹೇಳ್ಕೋತ ಅಂತ ಬರ್ತಿರ್ತಾರೆ. ಅಂಥವಳೇನು ಅಂತ ಏನಾಯ್ತು, ನೀನು ಅಂಥವಳು ಅಂತ ಅನಿಸೋದಿಲ್ಲ. ಯಾಕಂದರೆ ಅದಕ್ಕೆ ಅಮ್ಮ ನಾನು ಹೇಳಿದ್ದು, ನಾನು ದೇವಲೋಕದ ಕೊರವಂಜಿ. ನೋಡಮ್ಮ, ದೇವಲೋಕದ ಕೊರವಂಜಿ ಅಂದಮೇಲೆ ನೀನು ಅಲ್ಲಿಂದ ಹೇಗೆ ಬಂದೆ ಅಂತ ಹೇಳಿ, ಶ್ರೀಗಿರಿಯಿಂದ ನಾರಾಯಣಪುರಕ್ಕೆ ಬಂದೆ, ನಾರಾಯಣಪುರದಿಂದ ಈ ಪುಣ್ಯಗ್ರಾಮವ ಅಂತ ಗೋಕಾಕ್ ಪರಿಸರದಲ್ಲಿ ಮೂಡಲಿಗೆ ತಾಲೂಕಿನ ಪಾರಿಯಾತ ಕುಲಿಗೋಡು ಗ್ರಾಮಕ್ಕೆ ಬಂದೇನಂತ ಹೇಳಿದಿ. ನೋಡಮ್ಮ, ಹಾಗಾದರೆ ಯಾವೊಂದು ಊರ ಮನುಷ್ಯ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಅವನಲ್ಲಿ ಏನಾದರೂ ವಿಶೇಷವಾದಂಥ ಒಂದು ಶಕ್ತಿ ಇರಬೇಕಾಗ್ತದೆ. ಹೌದಲ್ಲಮ್ಮ, ಯಾಕಂತಂದರೆ ನಾನು ನಡ್ಕೊಂಡು ಹೋಗಬೇಕಂತಂದರೆ ದೇಹದ ಬಲವೇ ಇರಬೇಕು, ಇಲ್ಲ ವಾಹನಗಳಿಗೆ ಹೋಗಬೇಕಾದ್ರೆ ದುಡ್ಡು ಕೊಟ್ಟು ಹೋಗುವಂಥ ಒಂದು ಸಾಮರ್ಥ್ಯ ಇರಬೇಕು, ಅಥವಾ ಮತ್ತೇನಾದರೂ ಒಂದು ವಿಶೇಷತೆ ಇದ್ದಾಗನೇ ಆ ವ್ಯಕ್ತಿಗೆ ಏನಾಯ್ತಂದರೆ ಅವನ ವ್ಯಕ್ತಿಗೆ ಪ್ರೌಢಿಮೆ ಬರ್ತದೆ. ಹಂಗೆ ನೀನು ಲೋಕ ಬಿಟ್ಟು ಲೋಕಕ್ಕೆ ಬಂದದಿ ಅಂತಂದ ಮೇಲೆ ನಮಗಿಂತ ಹೆಚ್ಚಿನ ವಿದ್ಯಾ ನಿನ್ನಲ್ಲಿ ಏನದವ ಕೊರವಂಜಿ? ದೂತೆ ನಿನ್ನ ಮಾತು ಕರೆಯದ. ಯಾವುದೇ ಒಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವ ವಿಕಾಸ ಆಗಬೇಕಾದ್ರೆ ಆತನಲ್ಲಿ ವಿಶೇಷವಾದ ಒಂದು ಗುಣಗಳು ಇರಲಿಕ್ಕೆ ಬೇಕಾಗ್ತದೆ. ಯಾಕಂದರೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದರಲ್ಲಿ ಒಂದು ತನ್ನ ಒಂದು ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಎಲ್ಲರಿಗೂ ಎಲ್ಲ ವಿಷಯ ಬರುವುದಿಲ್ಲ. ಮತ್ತು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ನಮಗೆ ಭಾಷಾ ಸಾಮರ್ಥ್ಯ ಇರಬೇಕು. ಯಾಕಂದರೆ ಪ್ರತಿಯೊಂದು 25 ಮೈಲುಗಳಿಗೆ ಭಾಷೆ ಕೂಡ ಬದಲಿ ಆಗದೆ ಹೋದರೆ ನೋಡಮ್ಮ, ಈ ಭರತಖಂಡದಲ್ಲಿ ಎಷ್ಟೋ ರಾಜ್ಯಗಳದಾವ. ಹಾಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಬೇಕಾದ್ರೆ, ಮತ್ತೊಂದು ರಾಜ್ಯದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ಭಾಷಾ ಪ್ರೌಢಿಮೆಯಾದರೂ ಬೇಕಾಗ್ತದೆ. ಯಾರಾದರೂ ನಡಕ ನಮ್ಮ ತರಬೇತಿ ಅವರಿಗೆ ಸವಾಲಾಗಿ ಪ್ರತಿ ಉತ್ತರಗಳನ್ನು ಕೊಡುವಂಥ ಸಾಮರ್ಥ್ಯನೂ ಬೇಕಾಗ್ತದೆ. ನಿನ್ನ ಮಾತು ಕರೆಯದ. ನಾನು ಆ ದೇವಲೋಕದಿಂದ ಈ ಭೂಲೋಕಕ್ಕೆ ಬಂದಿದ್ದೇನೆ ಅಂದಮೇಲೆ ನನ್ನಲ್ಲಿ ನಿಮಗಿಂತ ಹೆಚ್ಚಿನ ವಿದ್ಯಾ ಏನದ ಅಂತ ನೀವು ಕೇಳುವುದು ಸರಿಯದಮ್ಮ. ಕರೆಯದ, ನಿಮ್ಮಲ್ಲಿ ಹೆಕ್ಕಿಂತ ಹೆಚ್ಚಿನ ವಿದ್ಯಾ ನನ್ನಲ್ಲಿ ಏನದ ಹೇಳಿದರೆ ಗುರ್ತಾಗ್ತದಮ್ಮ. ಹಾಗಾದರೆ ಕೇಳಮ್ಮ. ಭೂತ ಬಿಡಿಸಲು ಬಲ್ಲೆ, ಭೂತ ಬಿಡಿಸಲು ಬಲ್ಲೆ, ವೇತಾಳನ ಬಲ್ಲೆ, ಭೂತ ಬಿಡಿಸಲು ಬಲ್ಲೆ, ಭೂತ ಬಿಡಿಸಲು ಬಲ್ಲೆ, ವೇತಾಳನ ಬಲ್ಲೆ, ವೇತಾಳನಾ
ಮೂಕರ್ಣ ಮಾತಾಡ್ದ ಮೂಕರ್ಣ ಮಾತಾಡ್ದ ಮೂಕರ್ಣ ಮಾತನಾಡಿಸಬಲ್ಲೆ ಭೂತ ಬಿಡಿಸಲು ಬಲ್ಲೆ ಆ ತಾಯ ನೋಡುತ್ತೆ ನನಗೆ ಭೂತ ಪಿಶಾಚಿಗಳನ್ನು ಬಿಡಿಸಲಿಕ್ಕೆ ಬರ್ತದೆ. ಭೂತ ಭೂತ ಅಂದ್ರೆ ಏನು ಗೊತ್ತಾಗಲಿಲ್ಲ, ಭೂತ ಅಂದ್ರೆ ದೆವ್ವ ಹೂವ ದೆವ್ವ ಬಿಡಿಸ್ತೀನಿ ನೀನು ಅಷ್ಟಲ್ಲದೂತಿ. ಏನು ಇವು ಪಂಚಮಹಾಭೂತಗಳದವಲ್ಲ ಇವೆಲ್ಲನೂ ಒಂಥರ ಭೂತನ ದೆವ್ವನ ಹೇಗ ನೋಡು ಕಣ್ಣಿಗೆ ಕಾಣುವಂಥ ಈ ಭೂಮಿ ಇದು ಒಂದು ಭೂತ, ಹಾಗೆ ಹರಿಯುವಂಥ ನೀರು ಅದು ಒಂದು ಭೂತ, ಮೇಲಿರ್ತಕ್ಕಂಥ ಆಕಾಶ ಅದು ಒಂದು ಭೂತ, ಉರಿಯುವಂಥ ಅಗ್ನಿ ಅದು ಒಂದು ಭೂತನ. ಹೀಗೆ ಪಂಚಮಹಾಭೂತಗಳಿದವ, ಈ ಪಂಚಮಹಾಭೂತಗಳೇನಿದೆ ಇವೆಲ್ಲ ಒಂದೊಂದು ಶಕ್ತಿ ಅದ. ಈ ಒಂದು ಪಂಚಮಹಾಭೂತಗಳಿಗೆ ಒಂದು ಅಧಿಷ್ಠಾನವಾದಂಥ ದೇವತೆ ಅಂತಂದರೆ ಆ ಮಹಾಲಿಂಗ. ಅಂದರೆ ಆ ಮಹಾಲಿಂಗದಿಂದ ಕರ್ಮ ಕರ್ತೃ ಮೂರ್ತಿ ಅಮೂರ್ತಿ ಶಿವಪೂಜೆ ಅನ್ನುವಂಥ ಪಂಚಸದಾಖ್ಯಗಳು ಉತ್ಪನ್ನ ಆಗ್ಯಾವ. ಆ ಪಂಚಸದಾಖ್ಯಗಳಿಂದ ಸತ್ಯೋಜ್ಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಅನ್ನುವಂಥ ಪಂಚಮುಖಗಳು ಉತ್ಪನ್ನವಾಗಿವೆ. ಆ ಪಂಚಮುಖಗಳಿಂದ ನಕಾರ ಮಕಾರ ಶಿಕಾರ ವಕಾರ ಯಕಾರಗಳೆಂಬ ಪಂಚಾಕ್ಷರ ಪ್ರಣವಗಳು ಉತ್ಪನ್ನವಾಗಿವೆ. ಈ ಪಂಚಾಕ್ಷರ ಪ್ರಣವಗಳಿಂದ ನಮ ಶಿವಾಯ ಎನ್ನುವಂಥ ಪಂಚಾಕ್ಷರಿ ಮಂತ್ರ ಉತ್ಪನ್ನ ಆಗಿದೆ. ಅಷ್ಟೇ ನಮ್ಮ ಭೂತಗಳಿಂದ ನಿವೃತ್ತಿ ಪ್ರತಿಷ್ಠ ವಿದ್ಯಾ ಶಾಂತಿ ಶಾಂತಾತೀತ ಅನ್ನುವಂಥ ಪಂಚಕಲೆಗಳಿಂದ ಕ್ರಿಯಾ ಜ್ಞಾನ ಇಚ್ಛಾ ಆದಿ ಪರ ಅನ್ನುವಂಥ ಪಂಚಶಕ್ತಿಗಳು ಉತ್ಪನ್ನವಾಗಿವೆ. ಈ ಪಂಚಶಕ್ತಿಗಳಿಂದ ಚಿತ್ ಬುದ್ಧಿ ಅಹಂಕಾರ ಮನ ಜ್ಞಾತ ಅನ್ನುವಂಥ ಪಂಚಕರ್ಣಗಳು ಉತ್ಪನ್ನವಾಗಿವೆ. ಈ ಪಂಚಕರ್ಣಗಳಿಂದ ಇಂದ್ರಿಯ ವಿಷಯಗಳಾದಂಥ ಗಂಧ ರಸ ರೂಪ ಸ್ಪರ್ಶ ಶಬ್ದವೇ ಉತ್ಪನ್ನ ಆಗವು. ಈ ಪಂಚ ಇಂದ್ರಿಯ ವಿಷಯಗಳಿಂದ ಇಲ್ಲಿ ಕಣ್ಣಿಗೆ ಕಾಣುವಂಥ ಭೂಮಿ ಆಕಾಶ ಗಾಳಿ ನೀರು ಬೆಂಕಿ ಈ ಪಂಚಮಹಾಭೂತಗಳು ಉತ್ಪನ್ನ ಆಗವಮ್ಮ. ಈ ಪಂಚಮಹಾಭೂತಗಳಿಂದಾಗಿ ನಿಮ್ಮನ್ನು ನಿಯಂತ್ರಣ ಮಾಡೋದು ಭಾಳ ಕಷ್ಟ ಅದ. ಇವುಗಳಿಂದಾಗಿ ಏನಾಯ್ತದೆ, ಪಂಚಮಹಾಭೂತಗಳಿಂದ ಈ ಒಂದು ಪೃಥ್ವಿನೂ ತಯಾರಾಗಿದೆ, ಹಾಗೆ ಈ ಪಂಚಮಹಾಭೂತಗಳಿಂದ ಶರೀರ ತಯಾರಾಗಿದೆ. ಅದು ಹ್ಯಾಕ್ ಕರೋಂಜಿ ನೋಡಮ್ಮ, ನೆಡವ್ ಒಂದು ದೃಷ್ಟಾಂತ ಹೇಳ್ತೇನೆ ಹೇಳಮ್ಮ. ಈಗ ಒಬ್ಬ ಕುಂಬಾರ ಗಡಿಗೆಯನ್ನು ಮಾಡಬೇಕಾದ್ರೆ ಏನು ಮಾಡ್ತಾನೆ, ಮಣ್ಣನ್ನು ತಂದು ಅದಕ್ಕೆ ಸರಿಯಾಗಿ ನೀರು ಬೆರೆಸಿ ಹದ ಮಾಡಿ ಹದ ಮಾಡಿದ ಮಣ್ಣನ್ನು ತಿಗರಿಯ ಮೇಲಿಟ್ಟು ಅದಕ್ಕೆ ಗಡಿಗೆ ಆಕಾರ ಕೊಟ್ಟಾಗ ಹಸಿಗಡಿಗೆ ತಯಾರಾಗ್ತದೆ. ಆ ಹಸಿಗಡಿಗೆಯನ್ನು ಆಕಾಶದಲ್ಲಿ ಆರಿಬಿಟ್ಟು ಅದನ್ನು ಬೆಂಕಿಯಲ್ಲಿ ಬೇಯಿಸಿದಾಗ ಆವಾಗ ಒಂದು ನಿಜವಾದ ಒಂದು ಗಡಿಗೆ ತಯಾರಾಗ್ತದೆ. ಅಂಥ ಒಂದು ಗಡಿಗೆ ತಯಾರು ಆಗಬೇಕಾದ್ರೆ ಹೇಗೆ ಈ ಪಂಚಮಹಾಭೂತಗಳ ಅವಶ್ಯಕತೆ ಇದೆಯೋ, ಭೂಮಿ ಆಕಾಶ ಗಾಳಿ ನೀರು ಬೆಂಕಿ ಹಾಕಬೇಕು, ಹಾಗೆ ಆ ಸೃಷ್ಟಿಕರ್ತನಾದ ಪರಮಾತ್ಮ ಈ ಎಲ್ಲ ಪಂಚಮಹಾಭೂತಗಳ ಸಹಾಯದಿಂದ ಈ ಕಣ್ಣಿಗೆ ಕಾಣುವಂಥ ಏನಿರೋದ್ರಿಂದ ಇದೇನು ಕಂದಿಂಥದ್ದಲ್ಲ, ಇದು ಒಂದು ಭೂತ ಅಂದರೆ ಇದು ನಿನ್ನ ಶರೀರದ ಭೂತ. ಹೌದಮ್ಮ, ಯಾಕಂದರೆ ನಿನ್ನ ಶರೀರದಲ್ಲಿ ಹೊರಗಡೆ ಏನು ಪಂಚಮಹಾಭೂತಗಳದಾವಲ್ಲ ಅವು ಶರೀರದೊಳಗೆ ಅದಾವು. ಅದು ಹೆಂಗೆ ಬರವಂದಿ ನೋಡುತ್ತೆ, ನಿನ್ನ ಬರಗಳಿಗೆ ಏನದ ಅಲ್ಲಿ ಏನಾಗೈತಿ, ಎಲುವಂಥದ್ದು ಎಲ್ಲೋ ಎಲು ಎಲುವನ್ನು ಕುಟ್ಟಿ ಪುಡಿ ಮಾಡಿದ್ರೆ ಏನಾಗ್ತದೆ, ಅದು ಪುಡಿ ಪುಡಿ ಆಗಿಬಿಡ್ತೈತೆ ಮಣ್ಣಾಕತಿ, ಅಂದರೆ ಮಣ್ಣಿನ ಔಷಧಂಗೆ ಆಯಿತು. ಹೌದಲ್ಲದೂತಿ, ನಿನಗೆ ಏನಾದರೂ ಜ್ವರ ಬಂದು ಅಂತಂದ್ರೆ ಅಥವಾ ಇನ್ನೊಂದು ಶರೀರದೊಳಗೆ ಅಸ್ತವ್ಯಸ್ತ ಆತಂದ್ರೆ ಮೈ ಬೆಚ್ಚಗೆ ಆಗ್ತದಲ್ಲೋ. ಹೌದು ಕೌರಜಿ, ಬೆಚ್ಚಗೆ ಆಗ್ತದೆ ಅಂದ್ರೆ ಅಗ್ನಿ ಇದ್ದಂಗೂ ಆಯಿತು. ಅಷ್ಟೇ ಅಲ್ಲ, ನಿನ್ನ ಶರೀರದೊಳಗೆ ಏನೋ ರಕ್ತದ ಸಂಚಾರ ಮಾಡ್ತದಲ್ಲೋ, ಆ ರಕ್ತ ಅಂದ್ರೇನು, ಅದು ನೀರಿನ ಅಂಶ, ನೀರಿದ್ದಂಗೂ ಆಯಿತು. ಆಮೇಲೆ ಎಲ್ಲೆಲ್ಲ ನೀರು ಹರಿತದ ಅನುಕೂಲ, ಅಲ್ಲಿ ಪಳ್ಳದಲ್ಲೋ ಇಲ್ಲಿ ಒಳಗಿನಂಥ ಪಳ್ಳಿಗೆ ಅದಕ್ಕೆ ಅವಕಾಶ ಕೊಟ್ಟದ, ಅದು ಒಳಗಿನ ಅವಕಾಶ ಹೊರಗಡೆ ಕಾಣುವಂಥ ಆಕಾಶ. ಅಷ್ಟಲ್ಲ ನೋಡು, ಎಲ್ಲ ಇವೆಲ್ಲ ಅಗ್ನಿ ವಾಯು ಎಲ್ಲ ಇದ್ದಂಗೆ, ಗಾಳಿ ಇದ್ದಾಗ ಏನಾಗುತ್ತೆ, ಶರೀರ ಹೋಗುದು ಬರುದು ಏನೆಲ್ಲ ಮಾಡ್ತದೆ. ಅಕಸ್ಮಾತ್ ಗಾಳಿ ಇಲ್ಲಿ ಇಲ್ಲದಂಗೆ ಅದೇನು ಮಾಡುದು, ಕೊರೋಂಜಿ ಗಾಳಿ ಹೋತಂತಂದು ಒಳಗಿಂದ ಅದೇ ಹೊರಗಡೆ ಅದು ಸಂಸ್ಕಾರ ಮಾಡುದು. ಹೌದಲ್ಲೋ, ಹಿಂಗೆ ಹೊರಗಡೆ ಇರ್ತಕ್ಕಂಥ ಪಂಚಮಹಾಭೂತಗಳ ನಿನ್ನ ಶರೀರದೊಳಗೂ ಅದ, ಅದಕ್ಕೆ ಶರೀರ ಕೂಡ ಇದು ಒಂದು ಭೂತನ.
ಇಂಥ ಭೂತಕ್ಕೆ ಈ ಬೇರೆ ಒಂದು ಹೋಗಿರುವಂಥ ಭೂತ ಪಿಸಾಚಿಗಳು ಪಡ್ಕೊಂಡಿರ್ತಾವ. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆಯುಷ್ಯ ಪ್ರಮಾಣ ಇರ್ತದೆ, ಅಂದರೆ 100 ವರ್ಷ ಬದುಕಬೇಕಾದ ಒಂದು ಪ್ರಮಾಣ ಅಂತ ತಿಳ್ಕೊ. ಏನಾಗ್ತದೆ, ಕೆಲವೊಂದು ಜನ ಅದು ಅಚಾನಕವಾಗಿ ಯಾವುದೋ ಒಂದು ಅಪಘಾತದಲ್ಲಿ ಮರಣ ಹೊಂತಾರೆ. ಏನು ಅಂಥವ್ರು ಏನಾಗ್ತಂದ್ರೆ ಅವರ ಆತ್ಮ ಪೂರ್ಣ ಆಯುಷ್ಯವನ್ನು ಅವರು ಪಡ್ಕೊಂಡಿರೋದಿಲ್ಲ. ಅವಾಗ ಏನಾಗ್ತದೆ, ಅವರ ಆತ್ಮ ಏನಾಗ್ತದೆ, ಸಂಚಾರ ಮಾಡ್ತಿರ್ತದೆ. ಇದಕ್ಕೆ ನಿನಗೆ ದೃಷ್ಟಾಂತವನ್ನು ಕೊಡಬೇಕಾದರೂ ಕೂಡ ಹಳ್ಳಿಯೊಳಗೆ ನೋಡು, ಕಟ್ಟಿಗೆ ಮಾಡುವಂಥ ಒಬ್ಬ ಹೆಣ್ಮಗಳಿಗೆ ಒಬ್ಬ ಆಂಗ್ಲ ಅಧಿಕಾರಿಯಾದಂಥ ಅತೃಪ್ತ ಆತ್ಮ ಪಡ್ಕೊಂಡಾಗ ಆಯಿ ಬರುವಂಥ ಬರದಲ್ಲಂಥ ಒಂದು ಹೆಣ್ಮಗಳು ಇಂಗ್ಲೀಷ್ ಮಾತಾಡ್ತಾಳೆ ಅಂತಂದರೆ ಅದು ಭೂತ ಇದ್ದಿರಲಿಕ್ಕೆ ಬೇಕು ಅನ್ನೋದು. ಅಂದರೆ ನಾವು ನಂಬಲಿಕ್ಕೆ ಬೇಕು, ಹೇಗೆ ದೇವರದಾನ ಅಂತೇಳಿ ಹೇಗೆ ನಂಬ್ತೀವಿ ಹಂಗೆ ಭೂತ ಪಿಶಾಚಿಗಳು ಕೂಡ ಇರ್ತಾವೆ. ಅದಕ್ಕಾಗಿ ಅಂಥ ಭೂತ ಪಿಶಾಚಿಗಳನ್ನು ಬಿಡಿಸುವಂಥ ಸಾಮರ್ಥ್ಯ ನನ್ನಲ್ಲಿದೆ, ಭೂತ ಪಿಶಾಚಿಗಳನ್ನು ಬಿಡಿಸ್ತಾ ಇದ್ದೀನಿ. ಇಷ್ಟು ಅಲ್ಲದೆ ನೋಡು, ವೇತಾಳಂದ್ರೂ ಕೂಡ ನನಗೆ ಸಾಧ್ಯ ಇದೆ ನೋಡಮ್ಮ. ವೇತಾಳ ವಿದ್ಯೆಯಿಂದ ಏನೆಲ್ಲವನ್ನ ಕರಗತ ಮಾಡಿಕೊಳ್ಳಲಿಕ್ಕೆ ನನಗೆ ಬರ್ತದೆ. ಅಷ್ಟೇ ಅಲ್ಲ, ಯಾರಿಗೆ ಏನು ಬೇಕು ಅನ್ನೋದನ್ನು ಕೊಡಲಿಕ್ಕೂ ಸಮರ್ಥವಾದಾನೆ. ಅಷ್ಟೇ ಅಲ್ಲ, ಯಾರು ಮಾತಾಡಿದಂಥ ಮೂಕರಿದ್ದರೂ ಕೂಡ ಅವ್ರನ್ನ ಮಾತಾಡ್ತೀನಿ ನೋಡ್ತೀನಿ ನಾನು. ಹೌವ, ಏನು ಮಾತಾಡ್ತೀಯ ನೀನು? ಅಲ್ಲ, ಮಾತಾಡೋಂಥ ಮೂಕರನ್ನ ಮಾತಾಡಿಸ್ತಿ, ಇದೇನು ದ್ವಾರ ಮಾಡಿಬಿಡುವ, ನಮ್ಮ ಮನ್ಯಾಗ ಒಂದು ಎಮ್ಮೆ ಅದ ಅದನ್ನು ಮಾತಾಡಿಸ್ತಿ ನೋಡುತ್ತೆ. ಎಮ್ಮೆ ಅಷ್ಟಾಕ, ಎಮ್ಮೆ ಗಂಡ ಅಂದರೆ ಕೋಣ. ಹೌದು, ಹಿಂದಕ್ಕೆ ಕೋಣನ ಬಾಯಿಂದ ನಾನು 4 ವೇದಗಳನ್ನು ಅಂದರೆ ಸಾಮವೇದ, ಯಜುರ್ವೇದ, ಅಥರ್ಣ ವೇದ, ಹೀಗೆ 4 ವೇದಗಳನ್ನು ಪಠನ ಮಾಡಿಸಿದ್ದೀನಿ. ಅಂಥ ಸಾಮರ್ಥ್ಯ ನನ್ನಲ್ಲಿ ಅದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದಗಳನ್ನು ಪಠನ ಮಾಡಿಸಿದ ಅನ್ಕೊಳ್ಳಿ. ಮತ್ತು ನಿನಗೆ ಮೂಕ್ರನ್ನ ಮಾತಾಡಿಸಕ್ಕೆ ಬರೋದಿಲ್ಲ ನನಗೆ. ಅಲ್ಲಮ್ಮ, ಮೂಕ್ರನ್ನ ಮಾತಾಡಿಸ್ತಿ? ಹಾಂ ಅಲ್ಲಮ್ಮ, ನಾನು ಎಮ್ಮೆ ಮಾತಾಡ್ತೀನಿ. ಹೆಂಗೆ ಮಾತಾಡಿಸ್ತಿ? ತಾ ನನ್ನ ಕೈಯಾಗ ಒಂದು ಮಾರುದು ಬಡಗಿ, ಆದರೆ ದುಬ್ಬದ ಮೇಲೆ ಇಸಿದ್ರೆ ಅದು ಹಾಯ್ ಹಾಯ್ ಅಂತ ಹೋಗ್ತೈತಿ. ಹಾಗಲ್ಲ ನೋಡು, ಎಂಥ ಮೂಕರಿದ್ದರೂ ಕೂಡ ನಾನು ಮಾತಾಡ್ತೀನಿ. ಅಂದರೆ ಹುಟ್ಟ ಬಾಯಿ ಇದ್ರೆ ಮಾತಾಡಿಸ್ತೀವಿ, ಅಥವಾ ನಡಬರ್ಕ ಬಾಯಿ ಹೋಗಿದ್ರೆ ಮಾತಾಡ್ತೀವಿ. ನೋಡಮ್ಮ, ಅವ್ರು ಹೇಗಿದ್ರು ಮಾತಾಡ್ತೀನಿ ಅಂತ ಹೇಳಿಲ್ಲ. ಅವರು ಹುಟ್ಟ ಬಾಯಿ ಹೋಗಿದ್ರು ಮಾತಾಡ್ತೀನಿ, ನಡಬರ್ಕ ಅವ್ರಿಗೆ ಜಡ್ಡಾ ಬ್ಯಾಳಿ ಬಂದು ಬಾಯಿ ಹೋಗಿದ್ರು ಮಾತಾಡ್ತೀನಿ. ಒಟ್ಟು ನಾನು ಮೂಕರನ್ನ ಮಾತಾಡ್ತೇನೆ ನೋಡಮ್ಮ. ಅಮ್ಮ, ಕೊರದನ್ನ ಇದ್ರೆ ನಿನ್ನೊಂದು ಪರೀಕ್ಷಾ. ಏನು ಪರೀಕ್ಷೆ ಅಮ್ಮ? ನಮ್ಮಲ್ಲಿ ಒಂದು ಮೂಕ ಐತಿ, ಆನ ಮೂಕನ ಮಾತಾಡಿಸ್ತೀವಿ. ಅಲ್ಲ, ಕರೆಸಮ್ಮ, ನಾನು ಮಾತಾಡಿಸ್ತೀನಿ. ಎಂಥವರಿದ್ದರೂ ಮಾತಾಡ್ತೀನಿ ಅಂತ ಹೇಳಿದಿನಲ್ಲ, ಹಾಗಾದ್ರೆ ಕರೆಸ್ತೀನಿ. ಇಲ್ಲೇ ನಿಲ್ಬೇಕು ನೀವು. ಹಾಂ, ನಾವು ಹೋಗಿ ಬರ್ತೇನೆ. ಹೋಗಿ ಬಾರಮ್ಮ, ನಾ ಇಲ್ಲೇ ನಿಂತಿರ್ತೀನಿ. ಏತಮ್ಮ ಬಾರೋ ಇಲ್ಲೇ? ಯಾಕ್ರಿ ಯಾಕೆ? ಒತ್ತೆ ಮಾತಾಡಕ್ಕೆ ಹೋಗ್ಬೇಡಪ್ಪ. ಯಾಕಂತಂದ್ರೆ ನಮ್ಮಲ್ಲಿ ಒಬ್ಬಕಿ ಕೊರವಂಜಿ ಬಂದಾಳ, ಆಕೆ ಮೂಕರನ್ನ ಮಾತಾಡಿಸ್ತೀನಿ ಅಂತ ಹೇಳ್ತಾಳ. ಅದಕ್ಕಾಗಿ ಆಕೆ ವಿದ್ಯಾಪರೀಕ್ಷೆ ಮಾಡೋನು. ಅದಕ್ಕೆ ನೀ ಏನು ಮಾಡು, ಸ್ವಲ್ಪತ್ತು ಮೂಕರಗತೆ ನಟನೆ ಮಾಡಬೇಕು. ಅಲ್ಲಿ ನನ್ನ ಮತ್ತು ಬಾಯಿ ಹೋತಂದ್ರೆ ಏನು ಮಾಡೋದು? ಇಲ್ಲ, ಬಾಯಿಗೆ ಹೋಗೋದಿಲ್ಲ. ನೀ ಸುಮ್ಮನೆ ಮೂಕರಗತೆ ನಟನೆ ಮಾಡು, ಅವಳು ವಿದ್ಯಾಪರೀಕ್ಷೆ ಮಾಡೋನು. ಹೌದಲ್ಲ, ಹಂಗಾರೆ ನಾನು ಮೂಕರಗತೆ ನಟನೆ ಮಾಡ್ತೇನೆ. ಆಗಲಿ, ಬಾರಮ್ಮ ಹೋಗೋಣ. ಹಾಂ ಹಾಂ, ಅಲ್ಲಿ ನಿಂತಾಳಲ್ಲ ಅವಳೇ ಕೊರಂಜಿ. ಕೊರಂಜಿ ಎಷ್ಟು ಚಂದದಾಳೆ, ದುತ್ತಿ ಭಾಳ ಚಂದದಾಳೆ. ನೀವು ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೆ ಬಾ. ಅಮ್ಮ ಕೊರಂಜಿ ಯಾಕೆ ದುತ್ತೆ? ಇದು ನೋಡು ಮೂಕ. ಅಲ್ಲ, ಮೂಕ ಎಷ್ಟು ಚಂದ ಐತಲ್ಲ, ಕೈಯಾಗಿನೇನು ಹಿಡ್ದೈತಿ, ಮೊಬೈಲ್ ಹಿಡ್ದೈತಿ, ಮಾತಾಡ್ತೈತಿ. ಅಲ್ಲ, ಅದು ಈ ಮೂಕನ ಬಾಯಿನ ಹೋಗ್ಯದ. ಇವ ಬಾಯಿನೇ ಇಲ್ಲ, ಅದಕ್ಕೆ ಕೈಯಾಗ ಇಟ್ಟು ನಡ್ಕೊಂಡು ಅಡ್ಡಾಡ್ತೈತಿ. ಅಲ್ಲ, ಇದನ್ನು ಮಾತಾಡಿಸ್ಬೇಕು. ಏನಂತದವು ಈ ಕೊರಂಜಿ ಭಾಳ ಚಂದದಾಳ ಅಂತ. ಇಲ್ಲಿ ನನ್ನ ಚಂದ ಕಿತ್ಕೊಂಡು ಏನು ಮಾಡಕ್ಕಿದ್ದಿ? ಇಲ್ಲ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಹಾಗಲ್ಲ, ನನ್ನ ಕರ್ಕೊಂಡು ಏನು ಹೋಗ್ತಿ? ನಿನ್ನ ಬಾಯಿ ಬರಬೇಕು. ಹೌದಲ್ಲ? ಹೌದು, ನಾನು ಮಂತ್ರ ಪಠನ ಮಾಡಿದ ಕ್ಷಣ ನಿನಗೆ ಹೋದಂಥ ಬಾಯಿ ಬರ್ತದೆ. ಅಕಸ್ಮಾತ್ ನನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನೀನು ಬಾಯಿದ್ದು ಬಾಯಿದ್ದಾರೆ ನಟನೆ ಮಾಡಿದಾದ್ರೆ ನಿನ್ನ ಹೋದಂತೆ ಬಾಯಿ ಇದ್ದ ಬಾಯಿನ ಹೋಗಿಬಿಡ್ತದೆ. ಅಯ್ಯೋ, ಏನ ಮಾತಾಡ್ತಿ? ಏ ಕೊರವಂಜಿ, ಎಲ್ಲಾರು ನನ್ನ ಬಾಯಿ ಕಳೆದಿಡದಿ. ಈ ಮಾತಿಗೆ ನಾನು ಬಾಯಿದ್ದು ಬಾಯಿದಾಗತ್ತೆ ಮುಕ್ಕರಿಂದ ನಟನೆ ಮಾಡಿರುವ ನನ್ನ ತಪ್ಪಾತು. ಹಾಗಾದರೆ ಇನ್ನು ಮೇಲೆ ಈ ರೀತಿ ಯಾವ ಕಾಲಕ್ಕೂ ಮಾಡಬೇಡ, ಮತ್ತೊಬ್ಬರ ಮನಸ್ಸನ್ನು ನೋವಿಸಬೇಡ. ನಾವು ಮತ್ತೊಬ್ಬರಿಗೆ ಕೇಡನ್ನು ಬಯಸಿದ್ರೆ ಅದು ನಮಗೆ ಕೇಡಾಗ್ತತಿ. ನೀನು ಹೋಗಿ ಬಾ, ನಾನು ಮುಂದೆ ಹೋಗ್ತೀನಿ. ನಿಮಗೆ ಶುಭವಾಗಲಿ.